ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ರೈತರದ್ದು ಸಮಸ್ಯೆಗಳಿವೆ. ಜ್ವಲಂತ ಸಮಸ್ಯೆಗಳು ಅನ್ನೋದಕ್ಕಿಂತೂ ಅದು ಪರಿಹಾರನೇ ಕಾಣ್ತಾ ಇಲ್ಲ. ರೈತರಿಗೆ ಸರ್ಕಾರ ಗುಣಮಟ್ಟದ ವಿದ್ಯುತ್ ಕೊಡ್ತಾ ಇಲ್ಲ. ಬೆಳೆಗಳೆಲ್ಲ ಒಣಗಿ ಒಣಗ್ತಾ ಇದ್ದಾವೆ, ಅದನ್ನು ಕೇಳೋ ದಿಕ್ಕಿಲ್ಲ. ಕಾಡು ಪ್ರಾಣಿಗಳಿಗೆ ಒಂದಷ್ಟು ಹಾವಳಿ ಇದೆ, ಬೆಳೆದಿದ್ದ ಬೆಳೆಗಳನ್ನೆಲ್ಲ ಬಂದು ಹಾಳು ಮಾಡ್ತಾರೆ. ಅದನ್ನು ಸರಿಪಡಿಸಿ ಅಂತೇಳಿ ಅರಣ್ಯ ಇಲಾಖೆಗೆ ಬಹಳಷ್ಟು ಮನವಿ ಮಾಡ್ತಾ ಇದ್ವಿ. ಹೋದ ಎಸ್ ಪಿಟಲ್ಲೂ ಸಹ ಒತ್ತಾಯ ಮಾಡಿದ್ವಿ, ಅದನ್ನು ಕೇಳೋದಿಲ್ಲ. ಇದೇ ಥರ ಬಹಳಷ್ಟು ಒಂದಷ್ಟು ಇಶ್ಯೂಸ್ ಇದೆ ರೈತರಿಗೆ. ಇದರ ಬಗ್ಗೆ ಒಂದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಜಿಲ್ಲಾ ಎಲ್ಲ ಮಟ್ಟದ ಅಧಿಕಾರಿಗಳನ್ನ ಒಳಗೊಂಡಂತ ಒಂದು ಪ್ರತಿ ತಿಂಗಳು ಒಂದು ಸಭೆ ಕರಿಬೇಕು. ಅದರಲ್ಲಿ ರೈತರನ್ನು ಕರಿಬೇಕು, ರೈತ ಸಂಘಟನೆಗಳು ಕರಿಬೇಕು, ಕರೆದು ಅವರ ಅಹವಾಲುಗಳನ್ನ ಸ್ವೀಕರಿಸಿ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸೋತ್ತರಕ್ಕೆ ಪ್ರತಿ ತಿಂಗಳಿಗೆ ಒಂದು ಬಾರಿ ಮೀಟಿಂಗ್ ಕರೆಯೋದಕ್ಕೆ ನಮ್ಮ ಒತ್ತಾಯ ಇದೆ. ಈ ನಿಟ್ಟಿನಲ್ಲಿ ಕ್ರಮ ತಗೋಬೇಕು. ಜೊತೆಗೆ ಏನು ಈ ಬೆಳೆದು ನಿಂತಿದೆಯೋ ಬೆಳೆಗಳು, ಈ ನೀರಿಲ್ಲದೇ ಎಲ್ಲ ಒಣಗ್ತಾ ಇದೆ. ಒಂದಷ್ಟು ಮಳೆ ಆಗಿ ಬಿತ್ತನೆ ಮಾಡಿದ್ದಾರೆ, ಒಂದಷ್ಟು ಮಳೆ ಇಲ್ಲದೇ ಬಿತ್ತನೆಗಳು ಮೊಳಕೆ ಒಡೆದಿಲ್ಲ. ಅದಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಬೆಳೆದು ನಿಂತಿರುವಂಥ ಬೆಳೆಗಳು, ಕೋಸು, ಕ್ಯಾರೆಟು, ಟೊಮೆಟೊ, ಈ ಥರ ಬೆಳೆಗಳು ಏನಿದೆಯೋ ಈ ಬೆಳೆಗಳನ್ನೆಲ್ಲ ಫಾರೆಸ್ಟ್ ಇಲಾಖೆಯವರು ಧ್ವಂಸ ಮಾಡಿಬಿಟ್ಟು ಅವರು ಅವರೇನೋ ಇದಕ್ಕೆ ತಗೋತಾ ಇದ್ದಾರೆ. ಯಾವಾಗ 1936 ಇಲ್ಲಿದೆ ಆರ್ಡರ್ಸ್ ಇಲ್ಲಿದೆ 1936 ಅಲ್ಲಿ ಮಹಾರಾಜರಿದ್ದಾಗ ಇವರುಗಳಿಗೆ ಅರಣ್ಯ ಇಲಾಖೆ ಕೊಟ್ಟಿದ್ರು ಅನ್ನೋಂಥದ್ದನ್ನ ಮುಂದೆ ಇಟ್ಕೊಂಡು, ದಾಖಲೆಗಳನ್ನ ಮುಂದೆ ಇಟ್ಕೊಂಡು ರೈತರನ್ನ ಒಕ್ಕಲೆ ಬರೆಸ್ತಾ ಇದ್ದಾರೆ. ಮೊನ್ನೆ 2 ದಿನದಿಂದ ಡಿ ಎಫ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ರು, ಇವೆಲ್ಲನೂ ಹಿಡುವಳಿದಾರ ಚಿಕ್ಕ ಹಿಡುವಳಿದಾರರು ನೆಲ್ಲ ಮರೆ ಮಾಚಿಬಿಟ್ಟು ಯಾವುದೋ ಒಂದು 2-3 ಜನನ್ನ 5 ಎಕರೆ 10 ಎಕರೆ 15 ಎಕರೆ ಮಾಡ್ಕೊಂಡಿರೋ ಅವರ ಹೆಸರಿನಲ್ಲಿ ಹೇಳಿಬಿಟ್ಟು ದೊಡ್ಡ ದೊಡ್ಡ ಭೂಗಳ ಹತ್ರ ನಾವು ಜಮೀನು ತಗೋತಾ ಇದ್ದೀವಿ, ನಾವು ಅದು ಇದು ಅಂತೇಳಿ ಪ್ರೆಸ್ ಮೀಟಲ್ಲಿ ಹೇಳಿದ್ರು. ನನ್ನ ಪತ್ರಿಕೆಗಳಲ್ಲಿ ನಿಮ್ಮ ಪತ್ರಿಕೆಗಳೆಲ್ಲ ನೋಡಿದ್ದೆ. ನೀವು 2-3 ಜನನ್ನ ಯಾರೋ ಒಂದು 10 ಎಕರೆ 15 ಎಕರೆ ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋಂತ ನಮ್ಮ ಮುಂದೆ ಇಟ್ಕೊಂಡು ಹಿಡುವಳಿದಾರರು, ಚಿಕ್ಕ ಚಿಕ್ಕ ಹಿಡುವಳಿದಾರರನ್ನ ಅವ್ರನ್ನ ದಬ್ಬಾಳಿಕೆ ಮಾಡುವ ಬೆಳೆಗಳನ್ನ ಬೆಳೆದಿಂತಿರುವ ಬೆಳೆಗಳನ್ನ ಇದು ಮಾಡಿ ಅಂತ ಯಾವ ಕಾನೂನಲ್ಲೂ ಹೇಳಿಲ್ಲ ಸ್ವಾಮಿಗಳೇ. ಸೊ ನಿಮಗೆ ಅಟ್ಲೀಸ್ಟ್ ಕೊನೆ ಪಕ್ಷ ಮನುಷ್ಯತ್ವವಾದ ಇರಬೇಕಾಗಿತ್ತು. ನೀವು IFS ಆಫೀಸರ್ ಇದ್ದೀರಿ, ಗೌರವ ಇದೆ, ನಿಮ್ಮ ಬಗ್ಗೆ ಗೌರವ ಇದೆ. ಸೂಕ್ಷ್ಮತೆ ಬೇಕು ಮನುಷ್ಯನಿಗೆ. ಒಂದು ರೈತ ಒಂದು ಬೆಳೆ ಬೆಳಿಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ, ಎಷ್ಟೊಂದು ಶ್ರಮ ಹಾಕಿರ್ತಾನೆ, ಎಷ್ಟು ದುಡ್ಡು ಹಾಕಿರ್ತಾನೆ, ಆದ್ರೆ ಅದಕ್ಕೆ ಬೆಲೆ ಇಲ್ವ? ಯಾವ ಕಾನೂನು ಹೇಳುತ್ತೆ ನಿಮ್ಮಲ್ಲಿ ಬೆಳೆದಿಂತಿರೋ ಬೆಳೆಗಳನ್ನ ಹಾಳು ಮಾಡಿಬಿಟ್ಟು ನೀವು ಸುಪರ್ದಿಗೆ ತಗೊಳ್ಳಿ ಅನ್ಸಲ್ಲ ಹೇಳಿ. 1936 ಯಾವುದೋ ನೀವು ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ಅಂತ ನೀವು ಹೇಳ್ತೀರಿ. 1936 ಆದ್ಮೇಲೆ 1947 ಅಲ್ಲಿ ಇಂಡಿಪೆಂಡೆನ್ಸ್ ಬಂದಿದೆ ದೇಶಕ್ಕೆ. ಅದಾದ್ಮೇಲೆ ಬಹಳಷ್ಟು ಸರ್ಕಾರಗಳು ಬಂದಿದ್ದಾವೆ. ಎಲ್ಲಾ ಸರ್ಕಾರಗಳಲ್ಲೂ ಒಂದಷ್ಟು ಪಾಣಿಗಳು ಮಾಡಿಕೊಟ್ಟಿದ್ದಾರೆ, ಒಂದಷ್ಟು ಹಿಡುವಳಿಗಳು ಮಂಜೂರು ಮಾಡಿದ್ದಾರೆ. ಸಣ್ಣ ಸಣ್ಣ ರೈತರು ಇದ್ದಾರೆ, ಅವ್ರು ಇಲ್ಲೋಗ್ಬೇಕು. ರೈತರನ್ನ ಯಾರು ಕೇಳೋ ದಿಕ್ಕಿಲ್ವಾ? ಏನಿದು ನಾಗರಿಕ ಸಮಾಜದಲ್ಲಿ ನಾವೇನು ಬದುಕ್ತಾ ಇದೀವಾ, ಎಲ್ಲಾದ್ರೂ ಅರಣ್ಯ ರಾಜ್ಯದಲ್ಲಿ ಬದುಕ್ತಾ ಇದೀವಿ? ನಾವು ಬದುಕ್ತಾ ಇರೋದು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇರೋದು. ಸಂವಿಧಾನ ಇದೆ, ಕಾನೂನು ಇದೆ. ಯಾವುದೇ ಅಧಿಕಾರ ಆಗಲಿ, ಯಾರೇ ಆಗಲಿ, ಕಾನೂನು ಚೌಕಟ್ಟಲ್ಲಿ ನಡ್ಕೊಂಡ್ರೆ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಆಗುದಿಲ್ಲ. ಏನು ರೈತರಿಂದ ಪ್ರಾಣಿಗಳು, ಕಾಡು ಪ್ರಾಣಿಗಳು ಅಂದ್ಕೊಂಡಿದ್ರು, ಕಾಡು ಪ್ರಾಣಿಗಳಾದ್ರೂ ಅಟ್ಲೀಸ್ಟ್ ಹೊಟ್ಟೆ ಪಾಡಿ ಬಂದು ಧ್ವಂಸ ಮಾಡ್ತವೆ, ಆ ಬೆಳೆಗಳನ್ನ ಹಾಳು ಮಾಡ್ತವೆ, ಹೋಗ್ತವೆ. ಹೌದು, ಹೊಟ್ಟೆ ಪಾಡಿಗೆ ಇವ್ರಿಗಿದೆ ಎಂಥದ್ದು ಹೊಟ್ಟೆ ಪಾಡಿದ್ಯಾ? ಯಾವ್ದೋ ಕ್ರೋಧಗಳು, ಯಾರ್ಯಾರ್ದೋ ಕ್ರೋಧಗಳು, ಯಾವ್ದಾವುದೋ ಮನಸ್ಸಲ್ಲಿ ಏನೋ ಗೊತ್ತಾಗ್ತಾ ಇಲ್ಲ. ಅಂಥದ್ದು ಕಾಂತಾರ ಸಿನಿಮಾಸ್ಪದಲ್ಲಿ ಸ್ಕ್ರೀನ್ ಪ್ಲೇ ಆಗ್ತಾರೆ. ಕಾಂತಾರ ಸಿನಿಮಾ ಅಂದ್ರೆ ಅರ್ಥ ಆಗಿರುತ್ತೆ ನಿಮಗೆ, ಯಾ ಏನೇನು ಹಿಸ್ಟ್ರಿ ಕಥೆಗಳು ಏನೇನು ಅಂತ.
ಮೂವತ್ತು ವರ್ಷದಿಂದ ಇಲ್ಲದೇ ಇರುವಂಥದ್ದು ಈಗ ಬಂದ್ಬಿಟ್ಟಿದೆ ಇವ್ರದ್ದು ಜಮೀನು ಅನ್ನೋದು. ಅದ ಒಂದು ಅರ್ಥ ಆಗ್ತಲ್ಲ. ಯಾವ ಕಾನೂನಲ್ಲೇ ಇದೆ ಬೆಳೆದು ನಿಂತಿರುವ ಮರಗಳು ಕಟ್ ಮಾಡಿ ಅಂತಲ್ಲ ಏನು ಕಾನೂನಲ್ಲಿ ಇದೆ? ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ದೀರಲ್ಲ, ನೀವು ಸುಭದ್ರ ತಗೊಂಡು ಏನ್ ಬೆಳೆಸ್ತೀರಿ? ಮರಗಳನ್ನ ತಾನೇ ಬೆಳೆಸ್ತೀರಿ. ಆ ಮರಗಳನ್ನ ಕಟ್ ಮಾಡಿದಿರಿ, ಬೆಳೆದು ನಿಂತಿರುವ ಫಸಲನ್ನ ಕಟ್ ಮಾಡಿದಿರಿ, ಅದನ್ನ ಜೆಸಿಬಿ ತಗೊಂಡೋಗಿ ಹಾಳು ಮಾಡಿದಿರಿ. ನಿನ್ನೇನು ಕೇಳೋದು ಯಾರು ಇಲ್ವಾ? ಏನ್ ರೈತರಿಗೇನು ರೈತರ ಪರವಾಗಿ ಯಾರೋ ಧ್ವನಿ ಎತ್ತೋದು ಏನು ಬೇಡವಾ? ಅವರು ಯಾರೊಂದ ಜನ ಧ್ವನಿ ಎತ್ತದು ಅನ್ನೋ ಬಗ್ಗೆ ಕೇಸ್ಗಳು ಹಾಕಿದ್ರು. ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಸರ್ಕಾರಕ್ಕೆ ಫಸ್ಟ್ ರೈತರ ಮೇಲೆ ಹಾಕಿರೋ ಕೇಸ್ಗಳು ವಾಪಸ್ ತಗೊಳ್ಳಿ. ಸಣ್ಣ ಇಡುವಳಿದಾರರುಗಳು ನಿಮ್ದೇ ಸರ್ಕಾರಗಳು, ನಿಮ್ಮೇ ನಿಮ್ದೇ ಅಧಿಕಾರಿಗಳು. ಯಾವುದೇ ಸರ್ಕಾರ ಇಲ್ಲಿ ರಿಟೈರ್ಡ್ ಆಗಿದಾರೋ ಇದಾರೋ ಹೋಗಿದಾರೋ ಅದೆಲ್ಲ ಮಿಕ್ಕಿದ್ದು ಸರ್ಕಾರನೇ ಮಂಜೂರು ಮಾಡಿರುವಂತಹ ಇಡುವಳಿ ಜಮೀನುಗಳು. ಸಣ್ಣ ರೈತರುಗಳು ಅವ್ರು ರಕ್ಷಣೆ ಮಾಡಬೇಕಾಗಿದ್ದ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ. ಸುಮ್ಮನೆ ಏನೋ ಬಂದ್ಬಿಟ್ಟಿರಲ್ಲ ಆ ಜಮೀನುಗಳು, ಎರಡು ತಲೆಮಾರು ಮೂರು ತಲೆಮಾರು ಆ ಜಮೀನಲ್ಲಿ ಏನೋ ಒಂದಷ್ಟು ದುಡ್ಕೊಂಡು ಮಾಡಿಕೊಂಡು ಬದುಕಿರ್ತಾರೆ. ಒಂದೇ ಬಾರಿ ಹೋಗ್ಬಿಟ್ಟು ನೀವು ಬೆಳಗ್ಗೆ ಆಳು ಮಾಡ್ಬಿಟ್ಟು ಒಕ್ಕಲೇ ಬರ್ಸ್ಬಿಟ್ರೆ ಏನು ನೀವು ನಾಗರಿಕ ಸಮಾಜದಲ್ಲಿ ಇದೀವ ನಾವು, ಇಲ್ಲಾಂದ್ರೆ ಏನು ಅರಣ್ಯ ರಾಜ್ಯದಲ್ಲಿ ಇದೀವಿ? ಏನಿದು ಬಿಹಾರ ಕಟ್ಟೋಯ್ತಾ ಕರ್ನಾಟಕ? ಇಲ್ಲ ಏನು ಏನಾಗಿದೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತದೆ? ಫಸ್ಟು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಏನು ಇಡುವಳಿದಾರ ಹತ್ರ ಭೂಮಿನ ಒಕ್ಕಲೆ ಬರೆಸ್ತಾ ಇದ್ರು ಅದನ್ನ ನಿಲ್ಲಿಸ್ಬೇಕು. ಏನೇನು ಭೂಗಡ್ರ ತಗೋತಾರ ತಗೊಳ್ಳಿ, ಎಷ್ಟು ಜನ ಇದ್ದಾರೆ ಭೂಗಡ್ರು, ಅವ್ರನ್ನ ಮುಂದೆ ಇಟ್ಕೊಂಡು ರೈತರು ಒಂದು ಒಕ್ಕಲೆ ಬರ್ಸಿದ್ರೆ ಖಂಡಿತವಾಗ್ಲೂ ಭಾರತೀಯ ಕಿಸಾನ್ ಸಂಘ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸ್ತದೆ. ಇಲ್ಲಿದೆ ಅವರು 1936 ಆರ್ಡರ್ಗಳು ತೋರಿಸಿದಂತ ಕಾಪಿಗಳು ಇಲ್ಲಿದ್ದಾರೆ. ಯಾವ ಯಾವ ಜಮೀನಲ್ಲಿ ಏನು ಅಂತ 1936 ಅಲ್ಲ 1947 ಅಲ್ಲಿ ಇಂಡಿಪೆಂಡೆನ್ಸ್ ಬಂದಿದೆ, ಅದಾದ್ಮೇಲೆ ಸರ್ಕಾರಗಳು ಬಂದಿದೆ. ಸರ್ಕಾರಗಳೇ ಆರ್ ಟಿ ಸಿ ಮಾಡಿಕೊಂಡಿದೆ, ನಿಮ್ದೇ ಅಧಿಕಾರಿಗಳು, ನಿಮ್ದೇ ಸರ್ಕಾರದ್ದು. ಭಾರತ ಇಂಡಿಪೆಂಡೆಂಟ್ ಬಂದಾದ್ಮೇಲೆ ಸರ್ಕಾರಗಳು ಮಂಜೂರು ಮಾಡಿರುವಂತದ್ದು ಆರ್ ಟಿ ಸಿಗಳಿದಾವೆ. ನೀವು ಏನು ಇಲ್ಲದೆ ಏಕಾಏಕಿ ಹೋಗಿ